ನಿವೃತ್ತ ಪ್ರಾಚಾರ್ಯರು ವಿ ಎನ್ ಗೋಟಕಿಂಡಿ ಅವರಿಗೆ ಹುಡುಕಿಕೊಂಡು ಬಂದ ಪ್ರಶಸ್ತಿ ಇದು. ಇವರು ಶಿಕ್ಷಣ ಕ್ಷೇತ್ರದಲ್ಲಿ ಅಪಾರ ಸೇವೆ ಸಲ್ಲಿಸಿದ್ದನ್ನು ಗುರುತಿಸಿ ಸಿರಿಗನ್ನಡಂ ಪ್ರಶಸ್ತಿ ಮನೆಯ ಬಾಗಿಲಿಗೆ ಬಂದಿದ್ದು ಸಂತೋಷವನ್ನುಂಟು ಮಾಡಿದೆ ಎಂದರು. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದಲ್ಲಿ ವಾಸವಾಗಿರುವ ಸಿರಿಗನ್ನಡಂ ಗೌರವ ಪ್ರಶಸ್ತಿ ಪಡೆದಂತಹ ನಿವೃತ್ತ ಪ್ರಾಚಾರ್ಯರು ವಿ ಎನ್ ಗೋಟಕಿಂಡಿ ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ. ಅದೇ ರೀತಿ ತಮ್ಮ ಶಿಷ್ಯರು ಕೂಡ ನಮ್ಮ ಸತ್ಯಂ ವಾಹಿನಿಯೊಂದಿಗೆ ಮಾತನಾಡಿದ್ದಾರೆ, ಕೇಳೋಣ ಬನ್ನಿ. ನಾನು ಏನ್ ಮಾಡಿ ಅಂತ ಹೇಳುದು ತಪ್ಪಾಗ್ತದೆ, ಅದನ್ನು ಗುರುತಿಸಿದ ನಾನು ಸಾಧನೆ ಏನು ಮಾಡಿ ಅಂತ ತಿಳ್ಕೊತ ಹೋದ್ರೆ ಅದು ನನ್ನ ಸಣ್ಣತನ ಆಗ್ತದೆ. ನನ್ನ ಅಭಿಪ್ರಾಯ ಪ್ರಕಾರ ನಾನು ಮಾಡಿದ್ದನ್ನು ಅವ್ರು ಗುರುತಿಸಿ ಈ ಪ್ರಶಸ್ತಿಯನ್ನು ಕೊಟ್ಟಿರಬಹುದು ಅಂತ ನನ್ನ ಭಾವನೆ. ವಿದ್ಯಾರ್ಥಿಗಳು ಈಗ ಮೊದಲಕ್ಕೆ 25 ಹುಡುಗರಿಂದ ಪ್ರಾರಂಭ ಆಗಿದ್ದು ಈಗ 350 ಅಲ್ಲಿ ಓದ್ತಿದ್ದಾರೆ. ಮುಖ್ಯವಾಗಿ ನಾವು ಏನು ಮಾಡೀವಂತಂದ್ರೆ ಬಡ ಹುಡುಗರಿಗೆ ನಾವು ಹೆಚ್ಚು ಪ್ರಾಶಸ್ತ್ಯ ಕೊಡ್ತೀವಿ, ಅಂದರೆ ಒಳ್ಳೆಯ ಶಿಕ್ಷಣ ಕೊಡ್ತೀವಿ. ಕೆಲವು ಏನಿದೆ ಅಂದರೆ ಈಗ ಕೆಲವು ಶಿಕ್ಷಣ ಸಂಸ್ಥೆಗಳು ವ್ಯಾಪಾರೀಕರಣ ಆಗಿಬಿಟ್ಟವು, ಬಡ ಹುಡುಗರಿಗೆ ಒಳ್ಳೆಯ ಶಿಕ್ಷಣ ಸಿಗುವುದಿಲ್ಲ ಅಂತನ್ನೋದು ನಮ್ಮ ಒಂದು ಗಮನಕ್ಕೆ ಬಂದಿದ್ದಾರೆ. ಅದು ಅವ್ರಿಗೂ ಸಹಿತ ಒಳ್ಳೆಯ ಶಿಕ್ಷಣ ದೊರೆಯಬೇಕು. ಒಂದು ವರ್ಷ ನಾನು ಮಾಡಿದೆ, ತದನಂತರ 67 2002 ತನಕ ನಾನು ಶ್ರೀ ರೇವಣ ಸಿದ್ದೇಶ್ವರ ಸಂಯುಕ್ತ ಪದವಿಪೂರ್ವ ಮೊದಲಕ್ಕೆ 67 ಬಂದಾಗ ಅದು ರೇವಣ ಸಿದ್ದೇಶ್ವರ ಹೈಸ್ಕೂಲ್ ಇತ್ತು, ಮುಂದೆ 83 ಅದು ಜೂನಿಯರ್ ಕಾಲೇಜ್ ಆಯಿತು. ಹೀಗಾಗಿ 67 2002 ಅಲ್ಲಿದ್ದೆ ನಾನು, ಅಲ್ಲಿ ಅಸಿಸ್ಟೆಂಟ್ ಮಾಸ್ಟರ್ ಇದ್ದೆ, ಅದೇ ಪ್ರಕಾರವಾಗಿ ಹೆಡ್ ಮಾಸ್ಟರು ಆದೆ, ತದನಂತರ ಕಾಲೇಜ್ ಪ್ರಿನ್ಸಿಪಾಲ್ ಸಹಿತಾಗಿ ಸೇವೆಯನ್ನು ಸಲ್ಲಿಸಿದೆ. ಅಲ್ಲಿ ಇದ್ದಾಗ ಹೊಸಕೋಟೆ ಒಳಗೆ ಇದ್ದಾಗ ನಾನು ಬೆಳಗಾವಿ ಜಿಲ್ಲಾ ಬೋರ್ಡ್ ಆಫ್ ಹೆಡ್ ಮಾಸ್ಟರ್ ಅಸೋಸಿಯೇಷನ್ದ ಅಧ್ಯಕ್ಷರ ಅನುರೋಧವಾಗಿ ನನ್ನನ್ನು ಏನು ಮಾಡಿದ್ರೆ ಆಯಿತು. 3 ನಾನು ಒಳ್ಳೆಯ ರೀತಿಯಿಂದ ಅದೇ ಸೇವೆಯನ್ನು ಸಲ್ಲಿಸಿ ಒಂದು ಬಿಲ್ಡಿಂಗನ್ನು ಹೆಡ್ ಮಾಸ್ಟರ್ ಅಸೋಸಿಯೇಷನ್ ಅಂತ ತಿಳ್ಕೊಂಡು 8 ಲಕ್ಷ ರೂಪಾಯಿ ಅಂತ ಮಾಡಿದರು. ಅಂಥ ಕಾರ್ಯಕ್ರಮ ನೋಡಿ ನನ್ನ ವಿದ್ಯಾರ್ಥಿಗಳು ಎಂಥ ಪಾತ್ರವನ್ನು ವಹಿಸಿರಲ್ಲ ಅನ್ನುವಂಥದ್ದು ಅವರ ಈ ಒಂದು ಶಾಲೆಯಲ್ಲಿ ಕಲಿತಂಥ 1000 ವಿದ್ಯಾರ್ಥಿಗಳಿಗೆ ಭಾಳ ಒಂದು ಸ್ಫೂರ್ತಿದಾಯಕ ಹೆಮ್ಮೆ ಹಾಗೂ ಸಂತೋಷ ಆಗೈತಿ. ಈ ಒಂದು ಪ್ರಶಸ್ತಿ ಪಡೆದಂಥ ನನ್ನ ಗುರುಗಳಾದಂಥ ವಿ ಎನ್ ಗೋಟಕಿಂಡಿ ಸರ್ ಅವರಿಗೆ ತುಂಬ ಹೃದಯದ ಅಭಿನಂದನೆಯನ್ನು ಸಲ್ಲಿಸ್ತಾ ಇದ್ದೇನೆ. ಈ ಒಂದು ಪ್ರಶಸ್ತಿ ನಿಜಕ್ಕೂ ಅವರಿಗೆ ದೊರೆತದ್ದು ಬಹಳ ನಮಗೆ ಅಭಿಮಾನ ಹಾಗೂ ಅಷ್ಟೇ ಗೌರವಪೂರ್ವಕ ವಂದನೆಗಳನ್ನು ಅವರಿಗೆ ಸಲ್ಲಿಸ್ತೇನೆ. ಹೊಸಕೋಟೆ ಸಂಯುಕ್ತ ಪದವಿ ಪೂರ್ವ ಕಾಲೇಜ್ ವಿದ್ಯಾರ್ಥಿನಿ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ಎನ್ನುವಂತೆ ನಮ್ಮ ಶ್ರೀ ವಿ ಎನ್ ಗೋಟಕಿಂಡಿ ಸರ್ ಅವರಿಗೆ ಸರ್ ಅವರು ನಮ್ಮ ಶಾಲೆಗೆ ಬಂದು ಅವರು ನನಗೆ ಆಶೀರ್ವಾದ ಕೊಟ್ಟರು. ಏನಂತ ಮುಂದೆ ನಿನ್ನ ಈ ವೃತ್ತಿ ಜೀವನ ಸತತವಾಗಿ ಚೆನ್ನಾಗಿ ನಡೀಲಿ ಅಂತ ಹೇಳಿದರು. ಅದರಂತೆ ಅವರಿಗೆ ಸಿರಿಗನ್ನಡಂ ಪ್ರಶಸ್ತಿ ಕೇಳಿ ನಮ್ಮ ಮೊನ್ನೆ ಮಂಡದಂಥ ಅಪೂರ್ವ ಸ್ನೇಹ ಸಂಗಮ ಬಳಗದಿಂದ ನಾನು ತಿಂದು ಅವರಿಗೆ ನಾನು ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸುತ್ತೇನೆ. ವೀಕ್ಷಕರೇ, ನಮ್ಮ ಸತ್ಯಂ ವಾಹಿನಿಯ ಪ್ರತಿದಿನದ ಅಪ್ಡೇಟ್ ಮಾಹಿತಿಯನ್ನು ತಿಳಿದುಕೊಳ್ಳಲು ಸತ್ಯಂ ಟಿವಿ ಕನ್ನಡ ಯೂಟ್ಯೂಬ್ಗೆ ಸಬ್ಸ್ಕ್ರೈಬ್ ಹಾಕಿ ಹಾಗೂ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ.